ಹಲೋ ಎವ್ರಿ ವೆಲ್ಕಮ್ ಟು ಗೃಹಪಾಕ ಮನೆಯಲ್ಲಿರುವಂತಹ ಪದಾರ್ಥಗಳನ್ನೇ ಬಳಸ್ಕೊಂಡು ಟೇಸ್ಟಿಯಾದಂತಹ ಸೋರೆಕಾಯಿ ಬರ್ಫಿನ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಇದೊಂದೊಳ್ಳೆ ಹೊಸ ರುಚಿ ಕ್ವಿಕ್ಕಾಗಿ ಕೂಡ ಮಾಡ್ಕೊಳ್ಬೋದು ಅದನ್ನು ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಸೋರೆಕಾಯ್ದು ಮೇಲಿನ ಸಿಪ್ಪೆನೆಲ್ಲ ತೆಗೆದು ಆ ಒಳಗಿನ ತಿರಳನ್ನು ಕೂಡ ತೆಗಿಬೇಕಾಗತ್ತೆ ಆ ನಂತರ ಇದನ್ನು ಒಂದೆರಡು ಸರಿ ವಾಶ್ ಮಾಡಿ ಈ ರೀತಿ ತುರ್ಕೋಬೇಕು ಸಣ್ಣದಾಗಿ ತುರ್ಕೊಳ್ಳಿ ಈಗ ತುರ್ಕೊಂಡಿದ ನಂತರ ಅದರಲ್ಲಿರೋವಂಥ ನೀರಿನಂಶ ನೀರಿನ ಅಂಶ ಎಲ್ಲ ಈ ರೀತಿ ತೆಗೆದುಬಿಡಬೇಕು ಯಾವುದಾದ್ರೂ ಒಂದು ಕಪ್ ಅಥವಾ ಗ್ಲಾಸ್ನ ಮೆಜರ್ಮೆಂಟ್ಗೆ ಅಂತ ತಗೊಂಡು ಡೈರೆಕ್ಟಾಗಿ ಈ ರೀತಿ ಹಿಂಡ್ಕೊಂಡಂಥ ಸೋರೆಕಾಯಿ ತುರಿನಾ ನಾವು ಅದಕ್ಕೆ ಹಾಕೋಬೇಕಾಗತ್ತೆ ಇವಾಗ ಎಕ್ಸಾಕ್ಟಾಗಿ ನನಗೆ ಒಂದು ಕಪ್ನಷ್ಟು ಸೋರೆಕಾಯಿ ತುರಿ ಸಿಕ್ಕಿದೆ ಸೊ ಇವಾಗ ಒಂದು ಪ್ಯಾನ್ಗೆ ಹಾಕ್ಕೊಂಡು ಇದನ್ನು ಮೊದಲು ಒಂದು ಮೂರರಿಂದ ನಾಲ್ಕು ನಿಮಿಷದವರೆಗೆ ಫ್ರೈ ಮಾಡ್ಕೋಬೇಕಾಗತ್ತೆ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನೂ ಸಹ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಹಸಿ ಸ್ಮೆಲ್ ಕೂಡ ಹೋಗುತ್ತೆ ಟೇಸ್ಟ್ ಕೂಡ ಚೆನ್ನಾಗಾಗತ್ತೆ ಈ ರೀತಿ ಒಂದು ನಾಲ್ಕು ನಿಮಿಷ ಆದ ನಂತರ ಇದಕ್ಕೆ ನಾನಿಲ್ಲಿ ಅದೇ ಕಪ್ ಮೆಜರ್ಮೆಂಟಲ್ಲಿ ಒಂದು ಕಪ್ನಷ್ಟು ಹಸಿ ತೆಂಗಿನಕಾಯಿನ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಈ ಟೈಮ್ನಲ್ಲಿ ನಾವು ಯಾವುದೇ ರೀತಿ ತುಪ್ಪ ಸೇರಿಸೋವಂಥ ಅವಶ್ಯಕತೆ ಇಲ್ಲ ಜಸ್ಟ್ ಒಂದು ಎರಡು ನಿಮಿಷ ಹುರ್ಕೋಬೇಕಷ್ಟೆ ಈ ರೀತಿ ಒಂದು ಎರಡು ನಿಮಿಷ ಆದ ನಂತರ ಇಷ್ಟಾದರೆ ಸಾಕು ಇದಕ್ಕೆ ಒಂದು ಕಪ್ನಷ್ಟು ಸಕ್ಕರೆ ಸೇರಿಸ್ಕೊಳ್ತಾ ಇದ್ದೀನಿ ತೆಂಗಿನ ತುರಿ ಸೋರೆಕಾಯಿ ತುರಿ ಹಾಗೆ ಸಕ್ಕರೆ ಮೂರನ್ನು ಒಂದೇ ಕಪ್ ಅಥವಾ ಗ್ಲಾಸ್ ಮೆಷರ್ಮೆಂಟಲ್ಲಿ ನೀವು ತೊಗೊಂಡ್ರೆ ಸ್ವೀಟ್ ಕೂಡ ಪರ್ಫೆಕ್ಟಾಗಿ ಬರುತ್ತೆ ಈ ಅಳತೇನಲ್ಲಿ ಮಾಡ್ಕೊಳ್ಳೋರಾದರೆ ಒಂದು ಕಪ್ನಷ್ಟಾದರೂ ನಾವು ಸಕ್ಕರೆನ ಇದಕ್ಕೆ ಸೇರಿಸಲೇಬೇಕಾಗತ್ತೆ ಸಕ್ಕರೆ ಸ್ವಲ್ಪ ಕರಗಿದ ನಂತರ ಈ ರೀತಿ ತೆಳ್ಳಗಾಗತ್ತೆ ಇದೇ ರೀತಿ ಕೈ ಬಿಡಿದಾಗೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ತಿರುಗಿಸ್ಕೊಳ್ತಾ ಇರಬೇಕು ಸ್ವಲ್ಪ ಈ ನೀರಿನಂಶ ಎಲ್ಲ ಹಿಂಗಬೇಕು ನಾವು ಅಷ್ಟರಲ್ಲಿ ಒಂದು ಪ್ಲೇಟ್ಗೂ ಕೂಡ ಸ್ವಲ್ಪ ತುಪ್ಪನೂ ಕೂಡ ಹಚ್ಚಿ ರೆಡಿ ಮಾಡಿ ಬಿಡೋಣ ನೋಡಿ ಇವಾಗ ಇಷ್ಟರ ಮಟ್ಟಗಿದು ಗಟ್ಟಿಯಾಗಿದೆ ಸೊ ಇವಾಗ ಇದಕ್ಕೆ ನಾನು ಮೂರು ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಮಿಲ್ಕ್ ಪೌಡರ್ ಟೋಟಲಿ ಆಪ್ಷನಲ್ಲು ಬಟ್ ಹಾಕಿದ್ರೆ ಬರ್ಫಿ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ ಪೀಸ್ಗಳು ಕೂಡ ಚೆನ್ನಾಗಿ ಬರ್ತವೆ ಅದಕ್ಕೋಸ್ಕರ ಇಲ್ಲಾಂದರೆ ನಾವು ಹಾಗೆ ಕೂಡ ಸುಲಭವಾಗಿಯೇ ಮಾಡ್ಕೊಳ್ಬೋದು ಟೇಸ್ಟಲ್ಲಿ ಯಾವುದೇ ರೀತಿ ಡಿಫ್ರೆನ್ಸ್ ಆಗೋದಿಲ್ಲ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರಿ ಆನಂತರ ಇದಕ್ಕೊಂದು ಅರ್ಧ ಟೀ ಅಷ್ಟು ಏಲಕ್ಕಿ ಪೌಡರ್ನು ಹಾಕಿ ಬರ್ಫಿದು ಹದ ಬರೋವರೆಗೆ ನಾವು ಕೈ ಬಿಡಿದಾಗೆ ಇದೇ ರೀತಿಯೇ ತಿರ್ಗಿಸ್ತಿರಬೇಕು ಹದ ಒಂದು ಸರಿಯಾಗಿ ಬರಲಿಲ್ಲ ಅಂದರೆ ಬರ್ಫಿ ಕೂಡ ಸರಿಯಾಗಿ ಕಟ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಇಲ್ಲಾಂದರೆ ಮೆತ್ತಗಾಗ್ಬಿಡುತ್ತೆ ಇಲ್ಲಾಂದರೆ ಚೂಯಿ ಟೆಕ್ಸ್ಚರ್ ಬಂದ್ಬಿಡುತ್ತೆ ಈ ರೀತಿ ಎಲ್ಲ ಆಗಬಾರ್ದು ಅಂದರೆ ಹದನ ಮಾತ್ರ ನೀವು ಸರಿಯಾಗಿ ಗಮನದಿಂದ ನೋಡಿಕೊಂಡು ಮಾಡ್ಕೋಬೇಕಾಗತ್ತೆ ಈ ರೀತಿ ಒಟ್ಟು ಗೂಡಿ ಬರಬೇಕು ಹಾಗೆ ಇದರಲ್ಲಿರೋಂಥ ನೀರಿನ ಅಂಶ ಕೂಡ ಡ್ರೈ ಆಗಿರಬೇಕು ಸ್ವಲ್ಪ ತೆಕ್ಕೊಂಡಿರೀತಿ ಚೆಕ್ ಮಾಡಿಕೊಂಡ್ರೆ ಹೀಗೆ ಉಂಡೆ ಮಾಡೋ ಹದಕ್ಕೆ ಬಂದಿರಬೇಕು ಇದು ಪರ್ಫೆಕ್ಟಾದ ಹದ ಇನ್ ಕೇಸ್ ಏನಾದರೂ ಚೂಯಿ ಟೆಕ್ಸ್ಚರ್ ಥರ ಬಂದ್ಬಿಡ್ತು ಅಥವಾ ಮೆತ್ತಗಾಗ್ಬಿಡ್ತಂತ ಅಂದರೆ ಇನ್ನೊಂದು ಸರಿ ನೀವು ಪ್ಲೇಟಿಂದ ತೆಗೆದು ಬಾಣ್ಲಿಗೆ ಹಾಕಿ ಇನ್ನೂ ಸ್ವಲ್ಪ ಹೊತ್ತು ಕೈ ಬಿಡ್ದಾಗೆ ತಿರುಗಿಸ್ಕೊಂಡ್ರೆ ಮತ್ತು ನೀವು ಪ್ಲೇಟ್ಗೆ ಹಾಕಿ ತಣ್ಣಗಾದ ನಂತರ ಕಟ್ ಮಾಡ್ಕೊಳ್ಬೋದು ಆವಾಗ ಪೀಸ್ಗಳು ಕೂಡ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ನಾನು ತಟ್ಟೆಗೆ ಹಾಕಿ ಎಲ್ಲ ನೀಟಾಗಿ ಈ ರೀತಿ ಲೆವೆಲ್ ಮಾಡ್ತಿದ್ದೀನಿ ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ಕಂಪ್ಲೀಟಾಗಿ ತಣ್ಣಗಾಗೋವರೆಗೆ ಬಿಡೋದಕ್ಕೆ ಹೋಗ್ಬೇಡಿ ಒಂದು ಸ್ವಲ್ಪ ತಣ್ಣಗಾಗ್ತಿದ್ದಾಗೇ ನಾವು ಇದನ್ನು ಕಟ್ ಮಾಡ್ಕೋಬೇಕಾಗತ್ತೆ ಈ ಬರ್ಫಿ ಲೈಟ್ ಗ್ರೀನಿಶ್ ಕಲರ್ ಬರುತ್ತೆ ನೋಡೋದಕ್ಕೂ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗೆ ಟೇಸ್ಟ್ ವೈಸ್ ಕೂಡ ಅದು ತಿಂತಾ ಇದ್ರೆ ಸೋರೆಕಾಯಿ ಫ್ಲೇವರ್ ಅಂತೂ ಬಾಯಿ ತುಂಬ ಚೆನ್ನಾಗಿ ಹರಡುತ್ತೆ ನೀವು ಒಂದು ಸರಿ ಮಾಡಿ ನೋಡಿ ತುಂಬ ಅಂದರೆ ತುಂಬಾ ಇಷ್ಟಪಡ್ತೀರಾ ಇದನ್ನು ಮಕ್ಕಳು ಬರ್ತಡೆಗೆ ಹಾಗೆ ಹಬ್ಬಗಳಲ್ಲೂ ಕೂಡ ಸುಲಭವಾಗಿ ಮಾಡ್ಕೊಳ್ಬೋದು ಏನಂದರೂ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷದ ಒಳಗಡೆ ಇದು ಸುಲಭವಾಗಿ ಮಾಡ್ಕೊಳ್ಳೋ ಅಂಥ ರೆಸಿಪಿ ಮಿಸ್ ಮಾಡಿಕೊಳ್ಳದೆ ಈ ರೆಸಿಪಿನೊಂದ್ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತಂತ ಮರಿದೇ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಮರಿದೇ ಶೇರ್ ಮಾಡಿ ಅದರಿಂದ ಅವ್ರಿಗೂ ಕೂಡ ಉಪಯೋಗ ಆಗುತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್